Wow, good labs. Namaste, nani Makshita, welcome to Family Logs. ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಆರುಷ್ಗೆ ಸ್ವಲ್ಪ ಬಟ್ಟೆಗಳನ್ನು ತಗೊಂಡಿದ್ದೇನೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಹಾಗೆ ಮಗುವಿಗೆ ಅಥವಾ ಮಕ್ಕಳಿಗೆ ಬಟ್ಟೆಗಳನ್ನು ತಗೊಳ್ಳುವಾಗ ನನ್ನ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಒಪಿನಿಯನನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿ. ಅದರ ಜೊತೆಗೆ ನಾನು ರೀಸೆಂಟಾಗಿ ಕ್ಲಾತ್ ಡೈಪರ್ ಯೂಸ್ ಮಾಡೋದನ್ನು ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ. ಡೇ ಟೈಮಲ್ಲಿ ಕಂಪ್ಲೀಟಾಗಿ ಕ್ಲಾತ್ ಡೈಪರನ್ನೇ ಯೂಸ್ ಮಾಡ್ತೀನಿ ಆ್ಯಂಡ್ ನೈಟ್ ಟೈಮ್ ಮಾತ್ರ ಡೈಪರ್ ಯೂಸ್ ಮಾಡ್ತೀನಿ. ಇದರ ಬಗ್ಗೆ ನಾನೊಂದು ಶಾರ್ಟ್ ವಿಡಿಯೋ ಮಾಡಿದ್ದೀನಿ, ಅದು ನಮ್ಮ ಚಾನಲಲ್ಲಿದೆ. ಅದನ್ನು ನೀವು ಮಿಸ್ ಮಾಡಿದರೆ ಅದನ್ನೊಮ್ಮೆ ನೋಡಿ. ನಮ್ಮ ಆರುಷ್ ಆ ವಿಡಿಯೋದಲ್ಲಿ ತುಂಬಾ ಕ್ಯೂಟಾಗಿ ಸಪೋರ್ಟ್ ಮಾಡಿದ್ದಾನೆ. ನೀವು ಅದನ್ನು ನೋಡಿ ಖಂಡಿತವಾಗಿಯೂ ಮಿಸ್ ಮಾಡಬೇಡಿ, ತುಂಬಾ ಕ್ಯೂಟಾಗಿದೆ. ಆ್ಯಂಡ್ ಇದರ ಬಗ್ಗೆ ಕೂಡ ನನ್ನ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಒಪಿನಿಯನನ್ನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಲೇಟ್ ಮಾಡೋದು ಬೇಡ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆರುಷ್ಗೆ ಬಟ್ಟೆಗಳನ್ನು ತೊಗೊಳ್ಳುವಾಗ ನಾನು ನಾರ್ಮಲ್ ಆಗಿ ತುಂಬಾ ಪಾಯಿಂಟ್ಸನ್ನು ಮೈಂಡಲ್ಲಿ ಇಟ್ಕೊಳ್ತೀನಿ. ಒಂದು ಬಜೆಟ್ ಫ್ರೆಂಡ್ಲಿ ಆಗಿರಬೇಕು, ಕಾಟನ್ ಬಟ್ಟೆ ಕಂಫರ್ಟೇಬಲ್ ಆಗಿರಬೇಕು, ಹಾಗೆ ಸೀಸನ್ ಮೇಲೆ ಕೂಡ ಡಿಪೆಂಡ್ ಆಗಿ ನಾನು ಬಟ್ಟೆಗಳನ್ನು ಚೂಸ್ ಮಾಡ್ತೀನಿ. ಆ್ಯಂಡ್ ಸೈಜ್ ಕೂಡ ಮ್ಯಾಟರ್ ಆಗುತ್ತೆ. ಸೊ ಒಂದು 2-3 ಮಂತ್ಸ್ಗೊಮ್ಮೆ ನಾನು ನಮಗೆ ಶಾಪಿಂಗ್ ಮಾಡ್ತೀನಿ. ಯಾಕಂತ ಹೇಳಿದ್ರೆ ಅವಾಗ ಸೀಸನ್ ಕೂಡ ಚೇಂಜ್ ಆಗುತ್ತೆ, ಹಾಗೆ ಆ ಒಂದು ಸೈಜ್ ಕೂಡ ಚೇಂಜ್ ಆಗುತ್ತೆ. ನಾನು ಒಮ್ಮೆಲೆ ತುಂಬ ಬಟ್ಟೆಗಳನ್ನು ಶಾಪಿಂಗ್ ಮಾಡಿ ಇಟ್ಕೊಂಡ್ರೆ ಒಂದು 2-3 ಮಂತ್ಸ್ ಆದಮೇಲೆ ಅವನಿಗೆ ಅದನ್ನು ಯೂಸ್ ಮಾಡೋಕ್ಕಾಗೋದಿಲ್ಲ. ಸೊ ಅದರ ಮೇಲೆ ನಾನು ಡಿಪೆಂಡ್ ಆಗಿ ಶಾಪಿಂಗ್ ಮಾಡ್ತೀನಿ. ಅದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ಶಾಪಿಂಗ್ ಮಾಡಿರುವಂತಹ ಈ ಬಟ್ಟೆಗಳನ್ನು ನಾನು ಸಮ್ಮರಿಗೆ ಬೇಕಾಗುವ ಹಾಗೆ ಚೂಸ್ ಮಾಡ್ಕೊಂಡಿದ್ದೀನಿ. ಮೋಸ್ಟ್ಲಿ ಸ್ಲೀವ್ಲೆಸ್ ಮತ್ತು ಹಾಫ್ ಸ್ಲೀವ್ ಬಟ್ಟೆಗಳನ್ನು ಚೂಸ್ ಮಾಡಿದ್ದೀನಿ. ಇದು ನೋಡಿ, ಒಂದು ಟೀ ಶರ್ಟ್ ಬ್ಲೂ ಕಲರಲ್ಲಿ ಶಾರ್ಕ್ ಪ್ರಿಂಟ್ ಇದೆ, ಶಾರ್ಕ್ ಕ್ಲಬ್ ಅಂತ ಬರೆದಿರುವಂತಹ ಕಾಟನ್ ಟೀ ಶರ್ಟ್. ಇದಕ್ಕೆ ಶಾರ್ಟ್ಸ್ ಏನೂ ಇಲ್ಲ, ಓನ್ಲಿ ಟೀ ಶರ್ಟ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಸ್ಲೀವ್ಲೆಸ್ ಟೀ ಶರ್ಟ್ ಯೆಲ್ಲೋ ಕಲರಲ್ಲಿ, ಶಾರ್ಟ್ಸ್ ಬಂದು ಸೆಟ್ ಇದು. ಇದು ಕೂಡ ಕಾಟನ್ ಬಟ್ಟೆಯನ್ನು ಚೂಸ್ ಮಾಡಿದ್ದೀನಿ. ಎಲ್ಲ ಬಟ್ಟೆಗಳು ಬಜೆಟ್ ಫ್ರೆಂಡ್ಲಿಯೇ, ನಾರ್ಮಲ್ ಕಾಸ್ಟಲ್ಲಿ ನಮಗಾಗುವಂಥ ಅಫೋರ್ಡ್ ಮಾಡಲಿಕ್ಕಾಗುವಂಥ ರೇಂಜಲ್ಲೇ ನಾನು ಚೂಸ್ ಮಾಡಿದ್ದೀನಿ. ಇದೇ ಟೈಪಲ್ಲಿ ಇನ್ನೊಂದು ಬಟ್ಟೆ ಚೂಸ್ ಮಾಡಿದ್ದೀನಿ ಕಲರಲ್ಲಿ. ಇದು ನೋಡಿ, ಶಾರ್ಟ್ಸ್ ಟೈಪ್ ಮಾತ್ರ ಡಿಫ್ರೆಂಟ್ ಆಗಿದೆ. ಸಮ್ಮರಿಗೆ ಇಂಥದ್ದು ಬಟ್ಟೆ ತುಂಬಾ ಚೆನ್ನಾಗಿರ್ತದೆ ಮಕ್ಕಳಿಗೆ. ಲಾಸ್ಟ್ ಟೈಮ್ ನಾನು ಅವನಿಗೆ ನವೆಂಬರ್ ಟೈಮಲ್ಲಿ ಒಮ್ಮೆ ಶಾಪಿಂಗ್ ಮಾಡಿದ್ದೆ, ಅವಾಗ ವಿಂಟರ್ ಸೀಸನ್ ಇತ್ತಲ್ಲ. ಸೊ ಆ ವಿಂಟರ್ ಸೀಸನ್ ಬೇಕಾಗುವ ಹಾಗೆ ತೊಗೊಂಡಿದ್ದೆ. ಅದು ಕೆಲವೊಂದು ಇವಾಗ ಅವನಿಗೆ ಫಿಟ್ ಆಗ್ತಿಲ್ಲ, ಹಾಗೆ ಕೆಲವೊಂದು ಇವಾಗ ಸಮ್ಮರಿಗೆ ಹಾಕೋಕ್ಕಾಗೋದಿಲ್ಲ. ಅದಕ್ಕಾಗಿ ಮತ್ತೆ ಇಷ್ಟು ಬಟ್ಟೆಗಳನ್ನು ತೊಗೊಂಡಿದ್ದೀನಿ. ಆ್ಯಂಡ್ ಇದು ನೋಡಿ, ಇನ್ನೊಂದು ಹಾಫ್ ಸ್ಲೀವ್. ಇದು ಆರೆಂಜ್ ಕಲರಲ್ಲಿದೆ ಆ್ಯಂಡ್ ಒಂದು ಕ್ಯೂಟ್ ಪ್ರಿಂಟ್ ಇದೆ. ಸ್ವಲ್ಪ ದೊಡ್ಡ ಸೈಜ್ ಅಂತ ಅನಿಸುತ್ತೆ, ಬಟ್ ಪರವಾಗಿಲ್ಲ, ದೊಡ್ಡದಾದ್ರೂ ಒಂದು ಸ್ವಲ್ಪ ಮಂತ್ ಆದಮೇಲೆ ನಾವು ಯೂಸ್ ಮಾಡ್ಬೋದು, ಚಿಕ್ಕದಾದ್ರೇ ಪ್ರಾಬ್ಲಮ್ ಆಗೋದು. ಇದಕ್ಕಿಂತ ಶಾರ್ಟ್ಸ್ ಇಲ್ಲ, ನಾರ್ಮಲ್ ಟೀ ಶರ್ಟ್ ಮಾತ್ರ. ಆ್ಯಂಡ್ ಇದು ಕೂಡ ಹಾಫ್ ಸ್ಲೀವ್ ಬಂದು ಐಸ್ ಕ್ರೀಮ್ ಪ್ರಿಂಟ್ ಇದೆ ಬ್ಲೂ ಕಲರಲ್ಲಿ. ಇದು ಒಂದು ಮಲ್ಟಿ ಕಲರ್ ಸ್ಟ್ರೈಪ್ಸ್ ಇರುವಂಥದ್ದು. ಇದಕ್ಕೆ ನೋಡಿ, ಹೀಗೆ ಕುತ್ತಿಗೆ ಹತ್ರ ಬಟನ್ಸ್ ಇದೆ, ಇದನ್ನು ಓಪನ್ ಮಾಡಿ ನಾವು ಹಾಕ್ಬೋದು, ಕಂಫರ್ಟೇಬಲ್ ಆಗಿರುತ್ತೆ. ಹಾಗೆ 4 ಶಾರ್ಟ್ಸ್ ತಗೊಂಡಿದ್ದೀನಿ, ಒಂದು ಸ್ಕೈ ಬ್ಲೂ ಕಲರಲ್ಲಿ, ಒಂದು ರಾಯಲ್ ಬ್ಲೂ ಕಲರ್, ಮತ್ತೆ 2 ವೈಟಲ್ಲಿ ಪ್ರಿಂಟ್ ಬಂದು, ಇದು ಆಕ್ಟೋಪಸ್ ಪ್ರಿಂಟ್ ಇದೆ, ಇದು ಡೈನೋಸರಸ್ ಪ್ರಿಂಟ್ ಇದೆ. ಶಾರ್ಟ್ಸ್ ನಾನು ಯಾವುದೆಲ್ಲ ಟೀ ಶರ್ಟ್ ಇದೆ ಅದಕ್ಕೆ ಶಾರ್ಟ್ಸ್ ಇಲ್ಲಲ್ಲ, ಅದಕ್ಕೆ ಮ್ಯಾಚ್ ಮಾಡ್ಬೋದಂತ ಹೇಳಿ ತೊಗೊಂಡಿದ್ದೇನೆ. ನೋಡಬೇಕು ಹೇಗೆ ಮ್ಯಾಚ್ ಆಗುತ್ತಂತ. ನೋಡಿ, ಈ ಆರೆಂಜ್ ಕಲರ್ ಟೀ ಶರ್ಟ್ ಇದೆಯಲ್ಲ, ಇದಕ್ಕೆ ಇದನ್ನು ಕೂಡ ಹಾಕ್ಬೋದು, ಅಥವಾ ಈ ಸ್ಕೈ ಬ್ಲೂ ಕಲರ್ ಇದು ಕೂಡ ಹಾಕ್ಬೋದು. ಪ್ರಿಂಟಲ್ಲಿ ಸ್ಕೈ ಬ್ಲೂ ಇರೋದ್ರಿಂದ ಸ್ಕೈ ಬ್ಲೂ ಕೂಡ ಹಾಕ್ಬೋದು. ಈ ಟೀ ಶರ್ಟಿಗೆ ಡಾರ್ಕ್ ಬ್ಲೂ ಒನ್ ಇದೆಯಲ್ಲ, ಅದನ್ನು ಹಾಕ್ಬೋದು, ಅಥವಾ ಇದು ಕೂಡ ಹೋಗುತ್ತೆ ಅನಿಸುತ್ತೆ. ಇದಷ್ಟು ಚೆನ್ನಾಗಿಲ್ಲ, 2 ಲೈಟಾಗಿ ಕಾಣುತ್ತೆ, ಇದೇ ಚೆನ್ನಾಗಿದೆ. ಇದು ಹಾಕ್ಬೋದು ಅನಿಸುತ್ತೆ, ಯಾವ್ದಾದ್ರೂ ಮ್ಯಾಚ್ ಮಾಡ್ಬೋದು. ಇಲ್ಲದಿದ್ರೆ ನಮ್ಮ ಹತ್ರ ಆಲ್ರೆಡಿ ಇರುವಂತಹ ಶಾರ್ಟ್ಸ್ ಅನ್ನ ಅಥವಾ ಪ್ಯಾಂಟ್ಸ್ ಯೂಸ್ ಮಾಡ್ತೀನಿ ನಾನು ಇದಕ್ಕೆ ಮ್ಯಾಚ್ ಮಾಡಲಿಕ್ಕೆ. ಹಾಗೆ ಇದು ಸ್ಲೀವ್ಲೆಸ್ ಒಂದು ಟೀ ಶರ್ಟ್ ಇದೆಯಲ್ಲ, ಅದಕ್ಕೆ ಇದು ಮ್ಯಾಚ್ ಆಗುತ್ತೆ, ಚೆನ್ನಾಗಿರುತ್ತೆ. ಬಟ್ಟೆಗಳನ್ನು ನಾನು ಇಷ್ಟೇ ತಗೊಂಡಿದ್ದೆ ಆರುಷ್ಗೆ. ಬೇರೆ ಏನಾದರೂ ತಗೊಂಡ್ರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದೊಂದು ವೇಳೆ ಸೈಜ್ ಫಿಟ್ ಆಗಲಿಲ್ಲ ಅಂತ ಹೇಳಿದ್ರೆ ಮತ್ತೆ ರೀಆರ್ಡರ್ ಮಾಡ್ಕೊಳ್ಬೇಕಾಗುತ್ತೆ, ಆವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೆಕ್ಸ್ಟ್ ಬಂದು ಕ್ಲಾತ್ ಡೈಪರ್ಸ್. ಈ ಸಮ್ಮರಿಗಂತೂ ಕ್ಲಾತ್ ಡೈಪರ್ ನನಗೆ ತುಂಬಾ ಯೂಸ್ಫುಲ್ ಆಗಿದೆ. ಯಾಕಂತ ಹೇಳಿದ್ರೆ ಈ ಶೆಕೆಗೆ
ನಾರ್ಮಲ್ ಡೈಪರ್ಸ್ ಯೂಸ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಮಕ್ಕಳಿಗೆ. ನಾನು ಸೂಪರ್ ಬಾಟಮ್ಸ್ ಅವರದ್ದು ಕ್ಲಾತ್ ಡೈಪರ್ಸ್ ಯೂಸ್ ಮಾಡ್ತಿದ್ದೀನಿ. ಬೇಸಿಕ್ ಮತ್ತು ಊನೋ ಅಂತ ಎರಡು ಟೈಪನ್ನು ಯೂಸ್ ಮಾಡ್ತಿದ್ದೀನಿ. ಎರಡು ಕೂಡ ತುಂಬಾ ಚೆನ್ನಾಗಿದೆ. ಬೇರೆ ಏನಾದರೂ ನಾನು ಹೊಸ ಟ್ರೈ ಮಾಡಿದ್ರೆ ಅದನ್ನು ನಿಮಗೆ ಫ್ಯೂಚರಲ್ಲಿ ಶೇರ್ ಮಾಡ್ತೀನಿ. ಇನ್ನು ತುಂಬ ಸೆಟ್ ಇದೆ, ಬಟ್ ಇವಾಗ ಇಷ್ಟು ಇಟ್ಕೊಂಡಿದ್ದೀನಿ ಅಷ್ಟೇ. ಕೆಲವೊಂದು ಸೇಮ್ ಪ್ಯಾಟರ್ನಲ್ಲಿ ಕೂಡ ಇದೆ, ಯಾಕಂತ ಹೇಳಿದ್ರೆ ತುಂಬ ಸೆಟ್ ಆರ್ಡರ್ ಮಾಡಿರೋದ್ರಿಂದ ಸೇಮ್ ಪ್ಯಾಟರ್ನಲ್ಲಿ ಕೂಡ ಡಬಲ್ ಡಬಲ್ ಇದೆ ನನ್ನ ಹತ್ರ. ಇದು ನೋಡಿ ಬೇಸಿಕ್ ಒನ್. ಬೇಸಿಕ್ ಒನ್ಗೆ ಇಲ್ಲಿ ಒಂದು ಬಟನ್ ಇದೆ, ಓಕೆ. ಆ್ಯಂಡ್ ಇದು ಬೇಸಿಕ್ ಮಾಡೆಲ್ ಇದ್ದು ಕ್ಲಾತ್ ಇಷ್ಟು ದೊಡ್ಡದಿದೆ. ಇದನ್ನು ಹೀಗೆ ಫೋಲ್ಡ್ ಮಾಡಿ ಇಲ್ಲಿ ಒಂದು ಬಟನ್ ಇದೆ, ಅದನ್ನು ನಾವು ಇದಕ್ಕೆ ಪ್ರೆಸ್ ಮಾಡಿ ಹಾಕಬೇಕು ಹೀಗೆ, ಓಕೆ. ಹೀಗೆ ಹಾಕಿ ಹೀಗೆ ಕಟ್ಟೋದು, ಹೀಗೆ ಕಟ್ಟು, ಓಕೆ. ಇದು 3 ಮಂತ್ಸಿಂದ 3 ಇಯರ್ಸ್ವರೆಗೆ ಯೂಸ್ ಮಾಡ್ಬೋದು. ನಿಮ್ಮ ಮಗು ತುಂಬ ಹೆಲ್ದಿ ಆಗಿದ್ದರೆ, ಅವ್ರ ಜೊತೆ ಬೇರೆ ಕೂಡ ಮಾಡೆಲ್ಸ್ ಇದೆ ಅನಿಸುತ್ತೆ, ಹಾಗೆ ನೋಡಿದ್ದು ನನಗೆ ನೆನಪು, ಬಟ್ ನನಗೆ ಇದೆ ಸೆಟ್ ಆಗ್ತಿದೆ ಇವಾಗ. ನಮ್ಮ ಆರುಷ್ಗೆ 10 ಮಂತ್ಸ್ ಇವಾಗ. ಇದು ನಾವಿಲ್ಲಿ ಎಷ್ಟು ಬೇಕಷ್ಟು ಸೊಂಟವನ್ನು ಕೂಡ ಅಡ್ಜಸ್ಟ್ ಮಾಡ್ಬೋದು, ತುಂಬಾ ಬಟನ್ಸ್ ಕೊಟ್ಟಿದ್ದಾರೆ. ಹಾಗೆ ಇಷ್ಟು ಉದ್ದ ನಿಮಗೆ ಬೇಡ ಅಂತ ಹೇಳಿದರೆ ಅದಕ್ಕೆ ಕೂಡ ಅಡ್ಜಸ್ಟ್ಮೆಂಟ್ಸ್ ಇದೆ, ಅದನ್ನು ಕೂಡ ನಾವು ಶಾರ್ಟ್ ಮಾಡ್ಬೋದು. ಹೀಗೆ ಒಂದು ಬಟನ್ಸ್ ಕೊಟ್ಟಿದ್ದಾರೆ. ನೋಡಿ ಈ ಥರ ಹೀಗೆ ಶಾರ್ಟ್ ಕೂಡ ಮಾಡ್ಬೋದು. ಡೌನ್ ಟಿಲ್ 6 ಮಂತ್ಸ್ ನಾವು ನಾರ್ಮಲ್ ಆಗಿ ಲಂಗೋಟ್ ಅಥವಾ ಪ್ಯಾಂಟನ್ನು ಯೂಸ್ ಮಾಡಿ ಮ್ಯಾಟ್ ಮೇಲೆ ಹಾಕಿ ಮಕ್ಕಳನ್ನು ಬಿಡ್ಬೋದು. ಬಟ್ ಅವ್ರು ಯಾವಾಗ ಕ್ರಾಲ್ ಮಾಡೋಕ್ಕೆ ಕಲಿತಾರೆ ಅಥವಾ ಎದ್ದು ನಿಂತು ಆಚೆ ಈಚೆ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾರಲ್ಲ, ಅವಾಗಂತೂ ನಮ್ಗೆ ಇದು ಸಾಧ್ಯ ಇಲ್ಲ ಅವರನ್ನು ಮ್ಯಾಟಲ್ಲಿ ಕೂತ್ಕೊಳಿಸೋದು. ಅವಾಗ ಇದು ಯೂಸ್ ಆಗುತ್ತೆ. ನಾನು ಕೂಡ 6 ಮಂತ್ಸ್ವರೆಗೆ ಜಾಸ್ತಿ ಹಾಗೆ ಬಿಡ್ತಿದ್ದೆ ಆರುಷ್ನನ್ನು. ಡೇ ಟೈಮಲ್ಲಿ ಅವಾಗ ಕೂಡ ನಾನು ಜಾಸ್ತಿ ನಾರ್ಮಲ್ ಡೈಪರ್ಸ್ ಯೂಸ್ ಮಾಡ್ತಿರಲಿಲ್ಲ, ಬಟ್ ಇವಾಗ ನನಗೆ ಇದು ಚೆನ್ನಾಗಿದೆ ಅಂತ ಅನಿಸುತ್ತೆ. ನಾರ್ಮಲ್ ಪ್ಯಾಂಟ್ಸ್ ಅದರಲ್ಲೂ ಸೈಜ್ ಪ್ರಾಬ್ಲಮ್ ಇರುತ್ತೆ, ನಾವು ತೊಗೊಂಡ್ರೆ 1-2 ಮಂತ್ಸ್ ಆದಮೇಲೆ ಅವರಿಗೆ ಟೈಟ್ ಆಗುತ್ತೆ, ಅದು ಹಾಕೋಕ್ಕಾಗೋದಿಲ್ಲ. ಇದು ಹಾಗೇನು ಪ್ರಾಬ್ಲಮ್ ಬರೋದಿಲ್ಲ. ಆ್ಯಂಡ್ ಇಲಾಸ್ಟಿಕ್ ಕೂಡ ತುಂಬಾ ಸ್ಮೂತ್ ಆಗಿದೆ. ತೊಡೆ ಹತ್ರ ಅಥವಾ ಇಲ್ಲಿ ಸೊಂಟದ ಹತ್ರ ಏನು ಪ್ರಾಬ್ಲಮ್ ಆಗೋದಿಲ್ಲ. ಇದನ್ನು ಹಾಕಿದರೆ ತುಂಬಾ ಕಂಫರ್ಟೇಬಲ್ ಆಗಿರುತ್ತೆ. ಆ್ಯಂಡ್ ಇಷ್ಟು ದಪ್ಪ ಬಟ್ಟೆ 1-2 ಅವರ್ಸ್ವರೆಗೆ ಬರುತ್ತೆ ಕೆಲವೊಮ್ಮೆ, ಕೆಲವೊಮ್ಮೆ ಬೇಗ ನಾವು ಚೇಂಜ್ ಮಾಡಬೇಕಾಗ್ತದೆ. ನಮ್ಮ ಮಗು ಹೇಗೆ ವೆಟ್ ಮಾಡುತ್ತೆ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ. ಇದು ವೈಟ್ ಬಟ್ಟೆ ಇದೆ, ಇದು ಕ್ಲೀನ್ ಮಾಡೋದು ಹೇಗೆ ಅಂತ ಅನ್ಕೋಬೇಡಿ, ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನಾನು ಇದನ್ನೊಂದು ಯೂಸ್ ಮಾಡಿ ಅರೌಂಡ್ 2 ಮಂತ್ಸ್ ಆಗಿದೆ ಅನಿಸುತ್ತೆ. ಕೆಲವೊಂದು ತುಂಬ ಬೇಗ ಆರ್ಡರ್ ಮಾಡಿದ್ದು ಇದೆ, ಬಟ್ ಇದು ರೀಸೆಂಟಾಗಿ ಆರ್ಡರ್ ಮಾಡಿದ್ದು ಅಂದರೆ 2 ಮಂತ್ಸ್ ಹಿಂದೆ. ಇದು ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ, ಬಟ್ ನಾವು ಅವ್ರು ಗಲೀಜ್ ಮಾಡಿದ್ಮೇಲೆ ಆದಷ್ಟು ಬೇಗ ಕ್ಲೀನ್ ಮಾಡಬೇಕು. ಹಾಗೆ ವಾಶ್ ಮಾಡುವ ಮೊದಲು ಸ್ವಲ್ಪ ಬೇಗ ನೀವು ಡಿಟರ್ಜೆಂಟ್ ಹಾಕಿ ನೀರಲ್ಲಿ ನೆನೆಸಿಟ್ಕೊಳ್ಳಿ, ಆವಾಗ ಕ್ಲೀನ್ ಮಾಡೋಕ್ಕೆ ಈಸಿ ಆಗ್ತದೆ. ನೀವು ಇದನ್ನು ವಾಷಿಂಗ್ ಮೆಷಿನಲ್ಲಾದರೂ ಹಾಕ್ಬೋದು ಅಥವಾ ಹ್ಯಾಂಡ್ ವಾಶ್ ಆದರೂ ಮಾಡ್ಬೋದು, ಚೆನ್ನಾಗಿ ಕ್ಲೀನ್ ಆಗುತ್ತೆ. ನಾವು ಮೇಂಟೈನ್ ಮಾಡೋದ್ರಲ್ಲಿ ಕೂಡ ಇರುತ್ತೆ, ಅದನ್ನು ಕೂಡ ನೀವು ಸ್ವಲ್ಪ ನೋಟ್ ಮಾಡ್ಕೊಳ್ಳಿ. ಇದು ಊನು ನೋಡಿ, ಇದು ಪ್ಯಾಟರ್ನ್ ಇಲ್ಲೆಲ್ಲ ಸೇಮ್ ಇದೆ, ಬಟ್ ಇಲ್ಲಿ ಬ್ಯಾಕ್ ಸೈಡ್ ಎರಡು ಬಟನ್ಸ್ ಇದಕ್ಕೆ, ಹಾಗೆ ಇಲ್ಲಿ ಕೂಡ ಎರಡು ಬಟನ್ಸ್ ಇದೆ. ಇದನ್ನು ನಾವು ಹೀಗೆ ಫೋಲ್ಡ್ ಮಾಡಬೇಕು. ಇದು 12 ಲೇಯರ್ಸ್ ಆಫ್ ಬಟ್ಟೆ ಇದೆ, ತುಂಬ ಟೈಮ್ ಬರುತ್ತೆ. ಅದಕ್ಕೆ ಕಂಪೇರ್ ಮಾಡಿದ್ರೆ ತುಂಬ ಟೈಮ್ ನಾವು ಇಡ್ಬೋದು ಮಕ್ಕಳಲ್ಲಿ. ಇದನ್ನು ಹೀಗೆ ಇದು ಕೂಡ ಚೆನ್ನಾಗಿದೆ. ಹಾಗೆ ಇದರಲ್ಲಿ ಒಂದು ಪ್ಲಸ್ ಪಾಯಿಂಟ್ ಅಂತ, ಅದರಲ್ಲಿ ಕೂಡ ಹಾಗೆ ಇದೆ, ಈ ಬಟ್ಟೆಗಳು ಇಲ್ಲಿ ಮೇಲೆ ಅಷ್ಟು ಅವರಿಗೆ ವೆಟ್ ಅಂತ ಫೀಲ್ ಆಗೋದಿಲ್ಲ, ಬ್ಯಾಕ್ ಸೈಡ್ ಇದು ಹೀರ್ಕೊಳ್ಳುತ್ತೆ. ಚೆನ್ನಾಗಿದೆ, ತುಂಬಾ ಕಂಫರ್ಟೇಬಲ್ ಆಗಿದೆ. ಇಂಥದ್ದು ಕೂಡ ನಾನು ಯೂಸ್ ಮಾಡ್ತೀನಿ, ಅದನ್ನು ಕೂಡ ಯೂಸ್ ಮಾಡ್ತೀನಿ. ಎರಡು ಚೆನ್ನಾಗಿದೆ. ನಿಮಗೆ ಯಾವುದು ಬೇಕು, ನಿಮ್ಮ ಬಜೆಟ್ಗೆ ಯಾವುದು ಚೆನ್ನಾಗಿ ಕಂಫರ್ಟೇಬಲ್ ಅಂತ ಅನಿಸುತ್ತೆ, ನಿಮಗೆ ಯಾವುದಕ್ಕೆ ಎಫೋರ್ಡ್ ಮಾಡ್ಬೋದು ಅಂತ ಅನಿಸುತ್ತೆ, ಅದನ್ನು ನೀವು ಚೂಸ್ ಮಾಡ್ಬೋದು. ಇಷ್ಟು ನನ್ನ ಶಾಪಿಂಗ್ ಎಕ್ಸ್ಪೀರಿಯನ್ಸ್. ಹೋಪ್ಫುಲ್ಲಿ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ. ಹಾಗೆ ನಿಮಗೆ ಯಾವುದಾದ್ರೂ ಟಾಪಿಕ್ ಬಗ್ಗೆ ವಿಡಿಯೋ ಮಾಡಬೇಕು, ನಾನೇನಾದರೂ ನಿಮಗೆ ಹೇಳಬೇಕಂತಿದ್ರೆ ಕಮೆಂಟಲ್ಲಿ ಹೇಳಿ. ಖಂಡಿತವಾಗಿಯೂ ನನಗೆ ಗೊತ್ತಿದ್ದ ನಾಲೆಜನ್ನು ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವಾಗ ನಮ್ಮದು ಸ್ನ್ಯಾಕ್ಸ್ ಟೈಮ್. ಆರುಷ್ಗೆ ಇವತ್ತು ನನ್ನ ಸ್ನ್ಯಾಕ್ಸಿಗೆ ಸ್ವಲ್ಪ ಗ್ರೇಪ್ಸ್ ಕೂಡ ಕೊಡಬೇಕಂತ ಇದ್ದೀನಿ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಕೀಪ್ ವಾಚಿಂಗ್.
ಆರುಷ್ಗೆ ನೋಡಿ ಹೀಗೆ ನಾನು ಗ್ರೇಪ್ಸನ್ನು ಉದ್ದೋದನೆ ಕಟ್ ಮಾಡಿ ಕೊಡ್ತೀನಿ. ಸಿಪ್ಪೆಯನ್ನು ತೆಗೆದು ಏನಾದರೂ ಸೀಟ್ಸಿದ್ರೆ ಅಥವಾ ಏನಾದರೂ ಅದರ ನಾರು ಥರ ಇದ್ರೆ ಅದನ್ನು ತೆಗೆದು ಕೊಡ್ತೀನಿ. ಸಿಪ್ಪೆ ತೆಗಿಬೇಕಾಗಿಲ್ಲ ಮಕ್ಕಳಿಗೆ ಕೊಡುವಾಗ, ಬಟ್ ಅವನಿಗೆ ಒಂದು ಹಲ್ಲು ಬಂದಿಲ್ಲ ಇನ್ನೂ. ಸಿಪ್ಪೆ ಇದ್ದರೆ ಅವನಿಗೆ ಅದನ್ನು ನುಂಗೋಕ್ಕೂ ಆಗೋದಿಲ್ಲ, ಕಚ್ಚೋಕ್ಕೂ ಆಗೋದಿಲ್ಲ. ಬಾಯಲ್ಲೇ ಇಟ್ಕೊಂಡು ತುಂಬ ಟೈಮ್ ವೇಸ್ಟ್ ಮಾಡ್ತಾನೆ. ಅದಕ್ಕೋಸ್ಕರ ಸಿಪ್ಪೆಯನ್ನು ತೆಗೆದು ಕಟ್ ಮಾಡಿ ಕೊಡ್ತೀನಿ. ಮಗುವಿಗೆ ಯಾವಾಗಲೂ ನಾವು ಗ್ರೇಪ್ಸ್ ಕೊಡುವಾಗ ಅಡ್ಡ ಕಟ್ ಮಾಡಬಾರ್ದು, ಉದ್ದನೇ ಕಟ್ ಮಾಡಬೇಕು. ಅಡ್ಡ ಕಟ್ ಮಾಡಿದರೆ ಅವರಿಗೆ ಗಂಟಲಲ್ಲಿ ಸಿಕ್ಕಾಕೊಳ್ಳುವ ಚಾನ್ಸಸ್ ಇರುತ್ತೆ. ಹಾಗೆ ಫುಲ್ ಗ್ರೇಪ್ಸ್ ಕೂಡ ಕೊಡಬಾರ್ದು. ಆರುಷ್ ನೋಡಿ ಸ್ವತಃ ತಿನ್ನೋಕ್ಕೆ ತುಂಬಾ ಟ್ರೈ ಮಾಡ್ತಾನೆ, ಆದರೆ ಕೆಲವೊಂದು ಸಲ ಅದು ಅವನಿಗೆ ಸಿಗೋದಿಲ್ಲ ಕೈಯಲ್ಲಿ ಹಿಡಿಯೋಕ್ಕೆ. ಆಗ ನಾನು ಅವನಿಗೆ ಬಾಯಿಗೆ ಕೊಡ್ತೀನಿ, ಸ್ವಲ್ಪ ಸೈಡಿಗೆ ಹಾಕ್ತೀನಿ. ಆವಾಗ ಅವನಿಗೆ ಅದು ಗಮ್ಸಲ್ಲಿ ಕಚ್ಚೋಕ್ಕೆ ಈಸಿ ಆಗ್ತದೆ. ಸೀಸನಲ್ ಫ್ರೂಟ್ಸನ್ನು ನಾವು ಮಕ್ಕಳಿಗೆ ಕೊಡಬೇಕು, ಯಾವಾಗಲೂ ಸ್ಕಿಪ್ ಮಾಡಬಾರ್ದು. ಗ್ರೇಪ್ಸಲ್ಲಿ ವಾಟರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಬಾಡಿಯನ್ನು ಯಾವಾಗಲೂ ಹೈಡ್ರೇಟೆಡ್ ಆಗಿ ಇಡ್ತದೆ. ಹಾಗೆ ಇದರಲ್ಲಿ ವೈಟಮಿನ್ ಸಿ ಇರೋದರಿಂದ ಇದು ಇಮ್ಯುನಿಟಿ ಪವರನ್ನು ಕೂಡ ಜಾಸ್ತಿ ಮಾಡುತ್ತೆ. ನಿಮ್ಮ ಮಗುವಿಗೆ ಏನಾದರೂ ಅಲರ್ಜಿ ಪ್ರಾಬ್ಲಮ್ ಇದ್ದರೆ ಅಥವಾ ಡಾಕ್ಟ್ರ್ ಏನಾದರೂ ಸಜೆಸ್ಟ್ ಮಾಡಿದರೆ ನೀವು ಬೇಕಾದರೆ ಸ್ಕಿಪ್ ಮಾಡ್ಬೋದು. ಬಟ್ ನಾನು ಆರುಷ್ಗೆ ಸೀಸನಲ್ ಫ್ರೂಟ್ಸನ್ನು ಯಾವುದನ್ನು ಇಲ್ಲಿವರೆಗೆ ಸ್ಕಿಪ್ ಮಾಡಲಿಲ್ಲ, ಎಲ್ಲ ಸೀಸನಲ್ ಫ್ರೂಟ್ಸನ್ನು ಕೊಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಹೀಗೆ ಫ್ರೂಟ್ಸ್ ಏನಾದರೂ ಇದ್ದರೆ ನಾನು ಜಾಸ್ತಿಯಾಗಿ ಫಿಂಗರ್ ಫುಡ್ ಟೈಪಲ್ಲೇ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಆವಾಗ ಅವರು ಎಕ್ಸ್ಪ್ಲೋರ್ ಮಾಡಿ ಎಂಜಾಯ್ ಮಾಡ್ತಾರೆ. ಫಿಂಗರ್ ಫುಡ್ ಕೊಡುವಾಗ ನಾನು ಅವನಿಗೆ ಒಂದೆರಡು ಪೀಸಸ್ ಮಾತ್ರ ಹಾಕ್ತೀನಿ ಒಮ್ಮೆ ಪ್ಲೇಟಿಗೆ. ಅದನ್ನು ತಿಂದಾದಮೇಲೆ ಮತ್ತೆ ಹಾಕ್ತೀನಿ. ಯಾಕಂತ ಹೇಳಿದ್ರೆ ಒಮ್ಮೆಲೇ ಹಾಕಿದರೆ ಒಂದು ಪೀಸನ್ನು ಬಾಯಲ್ಲಿ ಇಟ್ಕೊಂಡು ಉಳಿದ ಎಲ್ಲ ಪೀಸಸನ್ನು ನೆಲಕ್ಕೆ ಬಿಸಾಡಿಬಿಡ್ತಾನೆ, ವೇಸ್ಟ್ ಆಗುತ್ತಲ್ಲ ಫುಡ್. ಅದಕ್ಕೋಸ್ಕರ ಹೀಗೆ ಮ್ಯಾನೇಜ್ ಮಾಡ್ತೀನಿ. ಕಟ್ ಮಾಡಿರುವ ಗ್ರೇಪ್ಸಲ್ಲಿ ಒಂದೆರಡು ತಿಂತಾನಷ್ಟೇ, ಎಲ್ಲ ತಿನ್ನೋದಿಲ್ಲ. ಕೆಲವೊಂದು ಕೆಳಗೆ ಬಿದ್ದು ಹಾಳಾಗುತ್ತೆ, ಅದಕ್ಕೋಸ್ಕರ ಜಾಸ್ತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ವೆರಿ ಗುಡ್. ಮಕ್ಕಳು ಅವರಷ್ಟಕ್ಕೆ ಅವರು ಫುಡ್ ತಿನ್ನುವಾಗ ಅಥವಾ ಏನಾದರೂ ಆ್ಯಕ್ಟಿವಿಟೀಸ್ ಮಾಡುವಾಗ ನಾವು ಅವ್ರ ಪಕ್ಕನೇ ಕೂತ್ಕೊಂಡು ಅವರನ್ನು ಅಪ್ರೈಸ್ ಮಾಡಬೇಕು. ಅವರಿಗೆ ತುಂಬಾ ಖುಷಿ ಆಗುತ್ತೆ, ಅವರು ಇನ್ನೂ ಜಾಸ್ತಿ ಅದನ್ನು ಮಾಡೋಕ್ಕೆ ಟ್ರೈ ಮಾಡುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಮಕ್ಕಳು ಫುಡಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸೋದಿಲ್ಲ ಅಂತ ಹೇಳುವ ಮಾಮ್ಸಿಗೆ ಒಂದು ಸಜೆಷನ್. ಹೀಗೆ ನೀವೊಮ್ಮೆ ಫಿಂಗರ್ ಫುಡ್ಡನ್ನು ಕೊಟ್ಟು ಟ್ರೈ ಮಾಡಿ, ಅವರು ಎಕ್ಸ್ಪ್ಲೋರ್ ಮಾಡಿ ಎಂಜಾಯ್ ಮಾಡ್ತಾ ಫುಡ್ ಟೇಸ್ಟ್ ಮಾಡುವ ಚಾನ್ಸಸ್ ಇರುತ್ತೆ. ಬಟ್ ನಾವು ಪಕ್ಕದಲ್ಲಿ ಕೂತ್ಕೊಂಡು ಅವರಿಗೆ ಗೈಡ್ ಮಾಡಬೇಕು, ಹೇಗೆ ತಿಂತಿದ್ದಾರೆ ಎಷ್ಟು ತಿಂತಿದ್ದಾರೆ ಅಂತ ನೋಡ್ಕೊಳ್ಬೇಕು. ಇವತ್ತು ಆರುಷು ಒಂದೆರಡು ಗ್ರೇಪ್ಸ್ ಮಾತ್ರ ತಿಂದಿದ್ದಾನೆ, ಇದು ಸ್ನ್ಯಾಕ್ಸ್ ಅವನಿಗೆ ಸಾಕಾಗೋದಿಲ್ಲ. ಸೊ ಮತ್ತೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆದಮೇಲೆ ಏನಾದರೂ ಸ್ನ್ಯಾಕ್ಸನ್ನು ಕೊಡ್ತೀನಿ. ಬನಾನ ಕೊಡಬೇಕಂತ ಅಂದ್ಕೊಂಡಿದ್ದೀನಿ, ಈಸಿಯಾಗುತ್ತೆ ಅಂತ ಹೇಳಿ. ಆ್ಯಂಡ್ ಈ ಸ್ನ್ಯಾಕ್ಸ್ ನಮಗೆ ಇದು ಪಂಪ್ಕಿನ್ ಸೀಡ್ಸಿಂದ ಮಾಡಿರುವಂಥ ಪಕೋಡಾಸ್. ಪಂಪ್ಕಿನ್ ಸೀಡ್ಸನ್ನು ಫ್ರೈ ಮಾಡಿರೋದು ತುಂಬಾ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿರ್ತದೆ. ಇದು ಫಸ್ಟಿಗೆ ಇಟ್ಟಂತಹ ಟೀ ನನ್ನ ಹಸ್ಬೆಂಡ್ ಧೀರಜ್ಗೆ, ಆ್ಯಂಡ್ ಸೆಕೆಂಡ್ ಇಟ್ಟಿರುವಂತಹ ಗ್ರೀನ್ ಟೀ ನಮ್ಮ ತಂದೆಗೆ, ಆ್ಯಂಡ್ ನೆಕ್ಸ್ಟ್ ಹಾಲು ಇದು ನನಗೆ. ನನಗೆ ಟೀ ಕಾಫಿ ಕುಡಿಯುವ ಅಭ್ಯಾಸ ಇಲ್ಲ. ಆ್ಯಂಡ್ ಇದು ಬನಾನಾ ಸ್ಮ್ಯಾಶ್ ಆರುಷ್ಗೆ. ಇದು ಇವಾಗ ನಾನಿಷ್ಟು ರೆಡಿ ಮಾಡಿದ್ದೇನೆ ಆರುಷ್ ಗ್ರೇಪ್ಸ್ ತಿಂದಾದಮೇಲೆ. ಇವಾಗ ನಾವೆಲ್ಲ ಕೂತ್ಕೊಂಡು ಸ್ನ್ಯಾಕ್ಸ್ ಮಾಡುವ ಟೈಮ್. ಆರುಷ್ಗೆ ಫಿಂಗರ್ ಫುಡ್ ಕೊಡೋದಾದರೆ ನಾನು ಸ್ನ್ಯಾಕ್ಸ್ ಟೈಮ್ ಸ್ವಲ್ಪ ಬೇಗನೆ ಸ್ಟಾರ್ಟ್ ಮಾಡ್ತೀನಿ. ಒಂದು ಫಿಂಗರ್ ಫುಡ್ ಆದಮೇಲೆ ನಾವು ಹೀಗೆ ನಮ್ಮೆಲ್ಲರಿಗೂ ನಾನು ಟೀ ಅಥವಾ ಸ್ನ್ಯಾಕ್ಸ್ ರೆಡಿ ಮಾಡಿ ಆವಾಗ ಬೇಕಾದರೆ ಮತ್ತೆ ಆರುಷ್ಗೆ ನಾನು ಏನಾದರೂ ಸ್ನ್ಯಾಕ್ಸ್ ಬೇಕಾದರೆ ಕೊಡುವುದಕ್ಕೆ ಟೈಮ್ ಮ್ಯಾನೇಜ್ ಆಗುತ್ತೆ. ಸೊ ಆ ಥರ ಪ್ಲ್ಯಾನ್ ಮಾಡ್ಕೋತೀನಿ. ಇದು ಪಂಪ್ಕಿನ್ ಸೀಡ್ಸಿದ್ದು ಪಕೋಡ ರೆಸಿಪಿ ನಿಮಗೆ ಬೇಕಾದರೆ ನಮ್ಮದು ಆನಂದಾರತಿ ಕಿಚನ್ ಚಾನಲ್ ಇದೆ, ಅದರಲ್ಲಿ ನಾನು ಫುಲ್ ರೆಸಿಪಿನ ಹಾಕ್ತೀನಿ. ತುಂಬಾ ಟೇಸ್ಟಿಯಾಗಿ ಸಿಂಪಲ್ ಆಗಿ ಮಾಡುವಂತಹ ಸ್ನ್ಯಾಕ್ಸ್ ರೆಸಿಪಿ. ಆ್ಯಂಡ್ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.